ಆ ಜೋಡಿ ನಾನು ಬಹಳ ಎಂಜಾಯ್ ಮಾಡ್ತಿದ್ದೆ. ಶಾಂತಿ ಥಿಯೇಟರ್ ಆ ಫಿಲ್ಮ್ ರಿಲೀಸ್ ಆಗಿತ್ತು. ಕಳ್ಳಕುಳ್ಳ, ವಿಷ್ಣು ಸಾರು, ದ್ವಾರಕೀಶ್ ಅವರು, ಆ ಹಾಡೆಲ್ಲ ನೋಡಿದೀನಿ ನಾನು. ಕಾಲವನ್ನು ತಡೆಯೋರು ಯಾರು ಇಲ್ಲ. ಆ ಹಾಡು ಮತ್ತೆ ಆಪ್ತ ಮಿತ್ರ ಅಲ್ಲಿ ಬಂದು ಅದ್ರಲ್ಲಿ ನಾನು ಆ್ಯಕ್ಟ್ ಮಾಡಿ ನೋಡಿ ಹೇಗಿದೆ ಅದು. ಅವ್ರ ಜೊತೆ ಆ್ಯಕ್ಟ್ ಮಾಡೋಂಥ ಅವಕಾಶ ಸಿಗುತ್ತೆ. ಎಲ್ಲದಕ್ಕಿಂತ ಸರ್, 18 ವರ್ಷಗಳ ಸೋಲಿನ ನಂತರ ಮತ್ತೆ ಒಂದು ಆಪ್ತ ಮಿತ್ರ ಕೊಟ್ಟಲ್ಲ ಅದು, ಸೋಲು ಹೆದರದೆ ಮತ್ತೆ ಮತ್ತೆ ಪ್ರಯತ್ನ ಪಟ್ಟಲ್ಲ ಅದು ದ್ವಾರಕೀಶ್. ನನಗೆ ಬಹಳ ಇಷ್ಟ ಆಗೋ ವಿಷಯ ಅದು. ಸರ್, ದ್ವಾರಕೀಶ್ ಅವ್ರ ಬಗ್ಗೆ ನಾವು ಮಾತಾಡಿದಾಗ ವಿಷ್ಣು ಸರ್ ಅವರ ಒಡನಾಟದ ಬಗ್ಗೆ ಮಾತಾಡಿದವರು ಅದು ಪರಿಪೂರ್ಣ ಆಗೋದೇ ಇಲ್ಲ. ವಿಷ್ಣು ಸರ್ ಮತ್ತೆ ದ್ವಾರಕೀಶ್ ಸರ್ ನೀವು ಕಂಡಂತೆ ಒಡನಾಟ, ಯಾಕಂದ್ರೆ ನೀವಿಬ್ಬರಿಗೂ ಕೂಡ ಆತ್ಮೀಯರಾಗಿದ್ದಂಥವ್ರು, ಆ ಒಡನಾಟದ ಬಗ್ಗೆ ಸರ್, ಅವರಿಬ್ಬರ ಗೆಳೆತನದ ಬಗ್ಗೆ ಹೇಳೋದಾದ್ರೆ. ಇದು ಬಹಳ ಯಾವುದೋ ಒಂದು ಕಾರಣಕ್ಕೆ ಒಂದು ಮನಸ್ತಾಪ ಆಗುತ್ತೆ. ಇಬ್ರು ಬಹಳ ಒಳ್ಳೆ ಸ್ನೇಹಿತರಾಗಿರ್ತಾರೆ, ಬಹಳ ಒಳ್ಳೆ ವಿಷಯಗಳನ್ನ ಜೊತೆಗೆ ಮಾಡ್ತಾರೆ, ಅದ್ಭುತವಾದ ಚಿತ್ರಗಳನ್ನ ಜೊತೆಗೆ ಕೊಡ್ತಾರೆ. ಏನೋ ಒಂದು ಸಣ್ಣ ಮನಸ್ತಾಪ ಆಗುತ್ತೆ, ಇಬ್ರು ದೂರ ಆಗ್ತಾರೆ, ಇವರಿಬ್ರು ಮತ್ತೆ ಯಾವಾಗ ಸೇರ್ತಾರೆ ಅಂತ ಇಡೀ ಚಿತ್ರರಂಗ ಕಾಯ್ತಾ ಇರುತ್ತೆ. ಒಬ್ಬ ಪ್ರೇಕ್ಷಕನಾಗಿ ನಾನೂ ಕಾಯ್ತಾ ಇರ್ತೀನಿ. ಅದು ಆಪ್ತ ಮಿತ್ರ ಅನ್ನೋ ಅದ್ಭುತವಾದ ಚಿತ್ರದ ಮೂಲಕ ಆಗುತ್ತೆ, ಅದ್ರಲ್ಲಿ ನನಗೂ ಒಂದು ಪಾತ್ರ ಸಿಗುತ್ತೆ. ಆ ಕ್ಷಣದಲ್ಲಿ ನಾವು ಜೊತೆಗಿದ್ವಲ್ಲ, ಅದು ಅಂದರೆ ಯಾವುದೋ ಒಂದು ಕಾರಣಕ್ಕೆ ಆ ಸ್ನೇಹ ಮುರಿದೋಗಿದೆ, ಮತ್ತೆ ಅದು ಸೇರ್ತಾ ಇದೆ. ಆ ಗಳಿಗೆಯಲ್ಲಿ ಅದು ಹೆಂಗಾಗ್ತಾ ಇದೆ, ಇಬ್ಬರು ಹೆಂಗೆ ಹತ್ತಿರ ಆಗ್ತಿದ್ದಾರೆ, ಅದು ನಾವೆಲ್ಲ ನೋಡ್ತಾ ಇದ್ದೀವಿ. ಆ ಬ್ಯೂಟಿ ಕೊನೆಗೆ ಜನ ಅದನ್ನು ಒಪ್ಕೊಂಡ್ರೆ ಅಷ್ಟು ದೊಡ್ಡ ರೀತಿಯಲ್ಲಿ, ಅದು ಸರ್ ಅದು ನಿಜವಾದ ಸ್ನೇಹಕ್ಕಿರುವಂಥ ತಾಕತ್ತದು. ಏನೋ ಒಂದು ಸಣ್ಣ ವಿಷಯಕ್ಕೇನೋ ದೂರ ಆಗ್ತೀವಿ, ಬಟ್ ಆ ಸ್ನೇಹಕ್ಕೆ ಒಂದು ಶಕ್ತಿ ಇದ್ದಾಗ ಅದು ಕೊನೆಗೆ ಒಂದು ಆಪ್ತ ಮಿತ್ರ ಆಗುತ್ತೆ. ಅದರ ಪ್ರೂಫ್ ಅದು. ಹಾಸ್ಯ ನಟರಾಗಿ ಬಂದರು ಸರ್, ಹೀರೋ ಆಗಿ ಚಿತ್ರರಂಗವನ್ನು ಆಳಿದ್ರು ಸರ್. ಇಲ್ಲ, ಹಾಸ್ಯ ನಟರಾಗಿ ಬರೋದೊಂದು, ಹಾಸ್ಯ ನಟರಾಗಿ ಮಿಂಚೋದೇ ಕಷ್ಟ, ನಂತರ ಹೀರೋ ಆಗಿ ಮಿಂಚೋದು ಇನ್ನೂ ಕಷ್ಟ. ನಂತರ ಪ್ರೊಡ್ಯೂಸರ್ ಆಗಿ 50 ಚಿತ್ರ ಮಾಡ್ತಾರಲ್ಲ ಸರ್, ಅದು ಹಾಸ್ಯ ನಟರಾಗಿ ಬಂದು 50 ಚಿತ್ರಗಳು ನಿರ್ಮಾಪಕರಾಗ್ತಾರಲ್ಲ, ಅದು ಬಹಳ ಗ್ರೇಟ್ ವಿಷಯ. ಅದು ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆಗಳ ಬಗ್ಚೆ ಸರ್, ಅದ್ಭುತ ರೀ. ಕನ್ನಡ ಚಿತ್ರ ಇತಿಹಾಸದಲ್ಲಿ ಚಿನ್ನದಂತ ಕೆಲವು ಪೇಜಸ್ ಇದೆ, ಕೆಲವು ಪುಟಗಳಿದೆ ಅಂದ್ರೆ ಅದನ್ನ ಬರೆದಂತ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ದ್ವಾರಕೀಶ್ ಅವರು ಒಬ್ರು. ದ್ವಾರಕೀಶ್ ಅವ್ರ ವ್ಯಕ್ತಿ ಅಲ್ಲ, ಶಕ್ತಿ ಸರ್. ಆ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ಸರ್, ವ್ಯಕ್ತಿತ್ವದ ಬಗ್ಗೆ, ವ್ಯಕ್ತಿತ್ವ ನಾನು ಹೇಳಿದಲ್ಲ, ಬಹಳ ಬಹಳ ಇಷ್ಟ ಆಗಿದ್ದು. ನಿಮ್ಮ ಪ್ರಯತ್ನಗಳು ಸೋಲಾಗ್ಬೋದು, ಆದ್ರೆ ಪ್ರಯತ್ನ ಪಡೆದೇ ಸೋಲು ನಾವು ಒಪ್ಕೋಬಾರ್ದು ಅಂತ ತೋರಿಸಿದವ್ರು ನಮ್ಮ ದ್ವಾರಕೀಶ್. ಧನ್ಯವಾದಗಳು ಸರ್. ಇದಿಷ್ಟು ರಮೇಶ್ ಅರವಿಂದ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಸತೀಶ್ ಕನಕಪುರ, News18 ಬೆಂಗಳೂರು. ವ್ಯಕ್ತಿ, ವ್ಯಕ್ತಿತ್ವ, ಅವರು ಮಾಡಿದಂತಹ ಸಿನಿಮಾಗಳು, ನಿರ್ದೇಶನ, ನಿರ್ಮಾಣ, ನಟನೆ ಎಲ್ಲದರಲ್ಲೂ ಕೂಡ ಸೈ. ಈಗ ಕೆಲವರು ಹೇಳ್ತಾರೆ ಕುಬ್ಜತೆ ನಿಮಗೆ ಅದು ಶಾಪ, ಆದರೆ ಅಲ್ಲ, ಅದು ನಮಗೆ ವರ ಅನ್ನೋದನ್ನು ತೋರಿಸಿಕೊಟ್ಟಂಥವರು ದ್ವಾರಕೀಶ್ ಅವರು. ಅವರ ಬಗ್ಗೆ ಸರ್ ನಿಮ್ಮ ಹತ್ರ ಸಾಕಷ್ಟು ವಿಚಾರಗಳು ಮಾತಾಡಿದೆ, ಅದಕ್ಕಿಂತ ಮುಂಚೆ ಶ್ರೀಮುರಳಿ ಅವರು ಒಂಚೂರು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ಈಗಷ್ಟೇ ದ್ವಾರಕೀಶ್ ಅವರು ಅಂತಿಮ ದರ್ಶನ ಪಡೆದಂಥ ಶ್ರೀಮುರಳಿ ಅವರಿದ್ದಾರೆ ಸರ್. ಚಿತ್ರರಂಗದ ಹಿರಿಯರು, ಅಣ್ಣವ್ರ ಕಾಲದ ಸಮಕಾಲೀನರು, ಇವತ್ತು ಕನ್ನಡ ಚಿತ್ರರಂಗ ಕಳ್ಕೊಂಡಿದೆ, ಬಡವಾಗಿದೆ ಅಂತ ಅನ್ಬೋದು. ಹಿರಿಯರು ಬಹಳಷ್ಟು ಸಾಧನೆ ಮಾಡಿದ್ದಾರೆ, ಆ್ಯಂಡ್ ನಿರ್ದೇಶಕರಾಗಿ ಆಗಿರಲಿ ಅಥವಾ ಕಲಾವಿದರಾಗಿರಲಿ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಅವರು ಮಾಡಿರುವಂಥ ಸಿನಿಮಾಗಳು, ಅವರು ಕಷ್ಟಪಟ್ಟು ಬಂದಂಥ ರೀತಿಗಳು, ಎಲ್ಲ ಕತೆಗಳನ್ನ ಕೇಳಿದಾಗ ಹೆಂಗಪ್ಪ ಇಷ್ಟು ವರ್ಷ ಅವರಿದ್ದರು, ಹೇಗೆ ಮಾಡಿದ್ರು ಅಂತ ಅನಿಸುತ್ತೆ. ಸೊ ಏನೇ ಆಗಲಿ ಅವರು ಬೆಳೆದಿರೋ ರೀತಿ ಆಗಿರ್ಬೋದು, ಪಟ್ಟಿರೋ ಕಷ್ಟ ಆಗಿರ್ಬೋದು, ಮಾಡಿರೋ ಕೆಲಸಗಳಾಗಿರ್ಬೋದು, ಇಟ್ಸ್ ಅ ಗ್ರೇಟ್ ಥಿಂಗ್. ಹಾಸ್ಯ ನಟನಾಗಿ ಇಂಡಸ್ಟ್ರಿಗೆ ಬಂದು ಹೀರೋ ಆಗಿ ಕನ್ನಡ ಚಿತ್ರರಂಗನ ಅವರು ಆಳಿದ ರೀತಿ ಬಗ್ಗೆ ಸರ್. ಬಹುಶಃ ಅದನ್ನ ಎಲ್ರ ಕೈಲೂ ಸಾಧನೆ ಮಾಡೋದು ಬಹಳ ಕಷ್ಟ. ಅದನ್ನ ಅಚೀವ್ ಮಾಡಿದ್ದಾರೆ ಅಂದ್ರೆ ಒನ್ ಆಫ್ ದ ಲೆಜೆಂಡ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಅಷ್ಟು ಸುಲಭ ಅಲ್ಲ, ಹೇಳಿದಷ್ಟು ಅನ್ಕೊಂಡಷ್ಟು ಅದನ್ನ ಅವರು ಸಾಧಿಸಿ ತೋರಿಸಿದ್ದಾರೆ ಅಂದ್ರೆ ದಟ್ಸ್ ಅ ಬಿಗ್ ಥಿಂಗ್. ದ್ವಾರಕೀಶ್ ಅವರ ಕೊಡುಗೆಗಳ, ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳ ಬಗ್ಗೆ ಹೇಳೋದಾದ್ರೆ ಸರ್. ಕಲಾವಿದರು, ಒಳ್ಳೊಳ್ಳೆ ಹೀರೋಗಳು, ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಹಿಟ್ಟು, ಅವ್ರು ಮಾಡಿದ ಸಿನಿಮಾಗಳು ಒಳ್ಳೊಳ್ಳೆ ಹಿಟ್ಟು, ಅವ್ರು ತೆಗೆದಂತ ಸಿನಿಮಾ ಶೈಲಿಗಳು ಬಹಳ ಡಿಫ್ರೆಂಟ್ ಆಗಿದ್ವು ಆವಾಗಲೇ ಅಂದ ಕಾಲದಲ್ಲ, ಅಬ್ರಾಡ್ ಶೂಟಿಂಗ್ ಅದು ಇದು ಅಂತ. ಸೊ ಅದೇ ಅವ್ರು ಕೊಟ್ಟಂತ ಕೊಡುಗು. ಅದರಲ್ಲಿ ಎಷ್ಟಿದೆ, ಎಷ್ಟು ಜನ ಕಲಾವಿದರು ಬದುಕಿದ್ದಾರೆ, ಎಷ್ಟು ಜನ ಒಳ್ಳೊಳ್ಳೆ ಸಿನಿಮಾಗಳಾಗಿದೆ, ಎಷ್ಟು ಪ್ರೊಡ್ಯೂಸರ್ಸ್ ಒಳ್ಳೆದಾಗಿದೆ. ಸೊ ಡೇರ್ ಡೆವಿಲ್ ಮನುಷ್ಯ, ನಟ, ನಿರ್ಮಾಪಕ, ನಿರ್ದೇಶಕ, ವಿತರಕ ಒಂದಲ್ಲ ಸರ್, ಅವರು ಇಂಡಸ್ಟ್ರಿನೇ ಜೀವನ ಅನ್ಕೊಂಡಿದ್ದಂತ ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ಸರ್. ಆ ವ್ಯಕ್ತಿತ್ವ ಬಗ್ಗೆ ಏನು ನಾವೇನು ಹೇಳಕ್ಕಾಗಲ್ಲ, ಬಟ್ ಅದನ್ನೇನಂದ್ರೆ ಅದನ್ನ ಅವರು ಮಾಡಿರೋ ವಿಷಯಗಳನ್ನ ಓದ್ಕೊಂಡು ತಿಳ್ಕೊಂಡು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಮೇರು ನಟ, ಇನ್ನು ನೆನಪು ಮಾತ್ರ ಸರ್, ಆ ನೆನಪುಗಳ ಕನ್ನಡ ಚಿತ್ರರಂಗಕ್ಕೆ ಯಾವ ರೀತಿಯ ದಾರಿ ಆಗುತ್ತೆ, ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಸ್ಫೂರ್ತಿ ಆಗುತ್ತೆ ಸರ್? ಅದು ವರ ಇದ್ದಾಗೆ ಅದನ್ನ ಚೆನ್ನಾಗಿ ಗೌರವಿಸಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಇದಿಷ್ಟು ಶ್ರೀಮುರುಳಿಯ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಸತೀಶ್ ಕನಕಪುರ, News18 ಬೆಂಗಳೂರು.
ಈ ಕುಳ್ಳನಿಗೆ ಕಳೆದುಕೊಳ್ಳೋದು ಗೊತ್ತು, ಪಡೆದುಕೊಳ್ಳೋದು ಗೊತ್ತು ಅನ್ನೋದನ್ನ ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾ ಇದ್ರು ಸರ್. ಆ ರೀತಿಯಾಗಿ ಒಂದ್ ಕಡೆ ಈಗ ಸಾಧನೆಯನ್ನ ಮಾಡೋದು ಮಾತ್ರ ನನಗೆ ಗೊತ್ತು, ಅಲ್ಲಿ ಏನಾಗುತ್ತೆ ಅನ್ನೋದು ಬೇಡ, ನನಗೆ ಸಾಧಿಸಿದ್ರೆ ಸಾಕು ಅನ್ನೋದು ಆ ರೀತಿಯ ಮನಸ್ಥಿತಿ. ಅನೇಕ ಚಿತ್ರಗಳಲ್ಲಿ ಸರ್ ನೀವು ಅಭಿನಯವನ್ನ ಮಾಡಿದ್ದೀರಿ, ಅದರಲ್ಲಿ ಕೂಡ ಪೆದ್ದ ಗೆದ್ದ, ಅದರಲ್ಲಿ ನೀ ಬರೆದ ಕಾದಂಬರಿ, ಅವರು ಮೊದಲು ನಿರ್ದೇಶನ ಮಾಡಿದಂತಹ ಸಿನಿಮಾದಲ್ಲೂ ಕೂಡ ನೀವು ನಟನೆ ಮಾಡಿದಿರಿ. ನಿಮ್ಮ ಅನುಭವಗಳು ಯಾವ ರೀತಿಯಾಗಿತ್ತು ಸರ್? ನಿಮ್ಮನ್ನಲ್ಲಿ ಯಾವ ರೀತಿ ನೋಡ್ಕೊಳ್ತಾ ಇದ್ರು, ಹೇಗೆ ಮಾರ್ಗದರ್ಶನ ಮಾಡ್ತಿದ್ರು? ಮೊದಲು ಅವರು ನನ್ನ ಪರಿಚಯ ಆಗಿದ್ದು ಅವರು ಪೆದ್ದಾಗಿದ್ದ ಅನ್ನೋ ಸಿನಿಮಾದಲ್ಲಿ ಅವರು ಹೀರೋ, ಪೆದ್ದನಾಗಿ ಅವರು ಹೀರೋ, ಅದರಲ್ಲಿ ವಿಲ್ಲನಾಗಿ ನಾನು, ಅಂದರೆ ಅವರ ವಯಸ್ಸಿನ ಸಮನಾಗಿ ಅವರು ಆಯ್ಕೆ ಮಾಡ್ಕೊಂಡಿದ್ರು. ಆ್ಯಕ್ಚುಲಿ ನನಗೂ ಅವ್ರಿಗೂ ಹೆಚ್ಚು ಕಡಿಮೆ ಒಂದು 10 ವರ್ಷ ಡಿಫ್ರೆನ್ಸ್ ಇದೆ. ಅವ್ರು 1942, ನಾನು 1951, ಬಟ್ ಒಂದು 9-10 ವರ್ಷ ಡಿಫ್ರೆನ್ಸು. ಬಟ್ ಸಾಧನೆ ನನಗಿಂತ ದೊಡ್ಡದು, ಯಾಕೆಂದರೆ ಅವರು ಬಂದ ಸಂದರ್ಭದಲ್ಲಿ ನಾನು ದ್ವಾರಕೀಶ್ ಆಲ್ರೆಡಿ ಒಂದು ಮನೆ ಮಾತಾಗಿದ್ದರು. ಮನೆ ಮಾತು ಒಂದು ದೊಡ್ಡ ಫಿಗರ್ ಕರ್ನಾಟಕದಲ್ಲಿ. ದ್ವಾರಕೀಶ್ ಅಂತಂದರೆ ರಾಜ್ಕುಮಾರು, ದ್ವಾರಕೀಶು, ನರಸಿಂಹರಾಜು, ಈ ರೀತಿಯಾದ ಒಂದು ಲೈನಪ್ಪೇ ಇತ್ತು ಅದು. ಸೊ ನಾನು ಕಂಠೀರವ ಸ್ಟುಡಿಯೋದಲ್ಲಿ ಅದು ಶೂಟಿಂಗ್ ಇತ್ತು. ಆಮೇಲೆ ಭಾರ್ಗವ ಅವರು ಅದರ ನಿರ್ದೇಶಕರು, ಅದರಲ್ಲಿ ಆರತಿ ಮಾಡಿದರು, ಮತ್ತು ಜಯಮಾಲಾ ಅವರು ಮಾಡಿದರು, ಉಮಾಶಿವಕುಮಾರು, ಹೇಮಾ ಚೌಧರಿ, ಸುಂದರ ಕೃಷ್ಣರು, ಸುಮಾರು ದೊಡ್ಡ ಒಂದು ಬೆಟಾಲಿಯನ್ನೇ ಇತ್ತು ಅದು. ನನಗೆ ಕರೆದುಬಿಟ್ಟು ನಾನು ಹೋದೆ, ಮನೆಗೆ ಕಾರ್ ಕಳಿಸಿದ್ರು, ಕಾರಿಂದ ಅಲ್ಲಿ ಕಂಠೀರವಾಗಿ ಹೋದೆ. ಹೋಗಿ ಇಳಿದ ತಕ್ಷಣ ನೋಡು, ಏಕ್ ಫಸ್ಟ್ ಏಕ್ದಮ್ ಮರಿ ಬೈಲಿ, ಹಾಂ ನಾನು ಈ ಸಿನಿಮಾ ಮಾಡ್ತಾಯಿದ್ದೀನಿ. ಆವಾಗ ಗುರು ಶಿಷ್ಯರದ್ದು ಏನೋ ನಡೀತಾ ಇತ್ತು, ಅಲ್ಲಿ ಏನೋ ನಡೀತಾ ಇತ್ತು, ಅದರ ನಂತರದ ಸಿನಿಮಾ ಇದು. ಸೊ ನೀನು ಈ ಸಿನಿಮಾದಲ್ಲಿ ವಿಲನ್ ಮಾಡ್ತಾಯಿದ್ಯಾ, ಸುಂದರ ಕೃಷ್ಣ ಮಗನ ಪಾತ್ರ, ನಾನು ಹಿಂದೆ ಮುಂದೆ ನೋಡಲೇ ಇಲ್ಲ, ಒಪ್ಕೊಂಬಿಟ್ಟೆ. ಬಟ್ ಇವಾಗಲೂ ಹೇಳ್ತೀನಿ, ಆವತ್ತು ನನ್ನ ನೋಡಿದ ತಕ್ಷಣ ಅವ್ರ ಕಣ್ಣಲ್ಲಿ ಒಂದು ಸ್ಪಾರ್ಕ್ ಇತ್ತು, ನಾನು ಈ ಹುಡುಗನ ಕೈಯಲ್ಲಿ ಕೆಲಸ ತೆಗಿತೀನಿ ಅಂತ ಹೇಳಿಬಿಟ್ಟು ತಕ್ಷಣ ಮ್ಯಾನೇಜರ್ ಕರೆದ್ರು, ರಾಮದೊರೆ ಅಂತ ಮ್ಯಾನೇಜರ್ ಇದ್ರು, ಇವ್ರದ್ದು ಪೇಮೆಂಟ್ ಫುಲ್ ಪೇಮೆಂಟ್ ಕೊಟ್ಬಿಡಿ ಅಂದರು. ನನಗೆ ಅಷ್ಟು ಹೌದು, ನನಗೆ ಯಾಕೆ ಅಂತಂದರೆ ಒಬ್ಬ ನಿರ್ಮಾಪಕ ಫುಲ್ ಪೇಮೆಂಟ್ ಕೊಡೋದಿದೆಯಲ್ಲ, ಅದು ದ್ವಾರಕೀಶ್ ಅಂತವ್ರಿಗೆ ಮಾತ್ರ ಸಾಧ್ಯ. ಯಾಕೆಂದರೆ ಆ ಮಟ್ಟದ ಒಂದು ನಂಬಿಕೆ ಇತ್ತು. ನಾನು ಅದನ್ನು ಉಳಿಸ್ಕೊಂಡೆ. ಉಳಿಸ್ಕೊಂಡ ತಕ್ಷಣ ನೆಕ್ಸ್ಟ್ ಅವರು ಅನೇಕ ಸಿನಿಮಾಗಳಲ್ಲಿ ಮಾಡಿದೆ. ಅವರು ಪಾತ್ರಕ್ಕೆ ತಕ್ಕಂತೆ ನಮ್ಮನ್ನು ಆಯ್ಕೆ ಮಾಡ್ತಾಯಿದ್ರು. ಅದು ನೀ ಬರೆದ ಕಾದಂಬರಿ ಅವರ ಮೊದಲನೇ ನಿರ್ದೇಶನದ ಸಿನಿಮಾ ಆಗಿದ್ರೆ ಕೂಡ ಅದರಲ್ಲಿ ಅವರೇ ಮಾಡಬೇಕಾಗಿತ್ತು. ವಿಷ್ಣುವರ್ಧನ್ ಭವ್ಯ ಆದಮೇಲೆ ಅದರಲ್ಲಿ ಹಸ್ರಾನಿದು ಒಂದು ರೋಲ್ ಬರುತ್ತೆ, ಅದು ಪ್ಯಾರ್ ಜುಕ್ತಾ ನಹೀಂ ತಾನೆ ಏನೋ ಹಿಂದಿದೆ ರೀಮೇಕ್, ಅದು ಸುಮಾರು ಸೂಪರಾಗಿ ಹೋಗಿತ್ತು. ಮಿಥುನ್ ಚಕ್ರವರ್ತಿ ಮತ್ತು ಪದ್ಮಿನಿ ಕೊಲ್ಲಾಪುರೇ ಮಾಡಿದ್ರು ಅದರಲ್ಲಿ. ಆ ಒಂದು ಸಿನಿಮಾದಲ್ಲಿ ಅವರು ಮಾಡಬೇಕಾಗಿತ್ತು ಪಾತ್ರ, ನಾನೇ ಡೈರೆಕ್ಟ್ ಮಾಡ್ತಾಯಿದ್ದೀನಿ, ನೀನು ನಾನು ಮಾಡೋದು ಆ್ಯಕ್ಟ್ ಮಾಡಲ್ಲ, ನೀನು ಆ್ಯಕ್ಟ್ ಮಾಡು ಅಂತೇಳಿ ಮಾಡಿ ತೋರಿಸೋರು. ಅದ್ಭುತವಾದ ಕಾಸ್ಟ್ಯೂಮ್ಸ್ ಕಳ್ಕೊಡೋರು, ಅದ್ಭುತವಾದ ಅವರ ಪ್ರೊಡಕ್ಷನ್ ಸ್ಟೈಲೇ ತುಂಬ ಸೂಪರ್ ಆಗಿರೋದು, ಎಲ್ಲೂ ಕೂಡ ಕೊರತೆ ಕಾಣ್ತಾನೇ ಇರಲಿಲ್ಲ, ಯಾವುದಕ್ಕೂ ಕಡಿಮೆನೇ ಇರಲಿಲ್ಲ, ಎಲ್ಲ ಜಾಸ್ತಿನೇ. ಒಂದೊಂದು ಕೇಳೋ ಕಡೆ 4 ಇರೋದು, 4 ಅಂತ ಕೇಳೋ ಕಡೆ 10 ಇರೋದು, ಅದು ದ್ವಾರಕೀಶ್. ಅವರು ಪ್ರೇಕ್ಷಕರು ಪಡ್ತಾ ಇದ್ದಿದ್ದ ಸಿನಿಮಾಗಳೇನಂದರೆ ಪ್ರೇಕ್ಷಕ ಎಂಜಾಯ್ ಮಾಡಬೇಕು, ಸಿನಿಮಾನ ಎಂಜಾಯ್ ಮಾಡಬೇಕು ಅವನು. ಆ 2 ಅವರ್ಸು ಆ ಕತ್ಲೆ ಕೋಣೆಯಲ್ಲಿ ಕೂತ್ಕೊಂಡು ಅವನು ಸಿನಿಮಾ ನೋಡ್ತಾ ಇದ್ದಾನೆ ಅಂದರೆ ಆನಂದ ಪಡಬೇಕು, ಹಾಡುಗಳು ಭವ್ಯವಾಗಿರಬೇಕು, ಸೆಟ್ಗಳು ಭವ್ಯವಾಗಿರಬೇಕು, ಎಲ್ಲವನ್ನು ದೊಡ್ಡದಾಗಿ ಥಿಂಕ್ ಮಾಡ್ತಾ ಇದ್ದಂಥ ದ್ವಾರಕೀಶ್. ಅದು ನನಗೆ ಯಾವತ್ತು ಇವತ್ತಿಗೂ ನೋಡಿ ನೋಡಿ ಅವರ ಬಗ್ಗೆ ಇವತ್ತು ಸರಿಸುಮಾರು ಒಂದು ಜನ್ರೇಷನೇ ಚೇಂಜ್ ಆಗೋಗ್ಬಿಟ್ಟಿದೆ. ಇವತ್ತು ದ್ವಾರಕೀಶ್ ಅಂತವರು 83 ವರ್ಷದಲ್ಲಿ ತೀರ್ಕೊಂಡಾಗ ನಾನು ಕೆಲವಾರು ಜನ ನೋಡಿದ್ದೀನಿ. ಶಿವರಾಮಣ್ಣನೂ 82-83 ನೋಡಿದ್ದೀನಿ. ಅದೇ ಥರ ಮುಸುರಿ ಕೃಷ್ಣಮೂರ್ತಿಯವರು ತೀರ್ಕೊಂಡಿದ್ದೀನಿ. ಅವರ ಜನಸಂಪಾದನೆ ಇದೆಯಲ್ಲ, ಅದು ಇವತ್ತು ಕಾಣ್ತಾ ಇದ್ದೀನಿ. ಅದೇ ಅವರು ಸಂಪಾದನೆ ಮಾಡಿರೋದು. ಒಂದು ಸಿನಿಮಾ ರಂಗದಲ್ಲಿ ಅವರು ತೀರ್ಕೊಂಡ ತಕ್ಷಣ ಇಷ್ಟೊಂದು ಜನ ಬರ್ತಾನಂದರೆ ಅದು ಅವರ ಸಾಧನೆ ಅಂತ ಹೇಳೋದಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ರಮೇಶ್ ಅರವಿಂದ್ ಅವರು ಮಾತನಾಡೋ ಒಂದು ಮಾತು ಹೇಳ್ತಾ ಇದ್ರು ನೋಡಿ, ಅಂದರೆ ವಿಷ್ಣುವರ್ಧನ ಮತ್ತು ಅವರ ಒಂದಷ್ಟು ಮನಸ್ತಾಪಗಳು, ಆನಂತರ ಮತ್ತೆ ಅದನ್ನು ಸರಿ ಮಾಡಿಕೊಂಡ ರೀತಿ, ನಾವು ಎಷ್ಟೇ ಕೋಪ ಇದ್ರು, ದ್ವೇಷ ಇದ್ದು, ಅದನ್ನು ಕಂಟಿನ್ಯೂ ಮಾಡಬಾರ್ದು ಅನ್ನೋಂಥ ಸಂದೇಶವನ್ನು ಕೂಡ ಆ ಕಾಲದಲ್ಲಿ ಅವ್ರು ಕೊಟ್ಟಿದ್ರು ಅಂತ ಹೇಳಿ. ಏನಂದರೆ ಇವಾಗ ನಮ್ಮಲ್ಲೂ ಅನೇಕ ಸಲ ಸುಮಾರು ಮನಸ್ತಾಪಗಳಾಗ್ತಾಯಿರುತ್ತೆ, ಅದು ಕೆಲವಾರು ಗೊತ್ತಿಲ್ಲದೆ ಆಗ್ಬಿಡುತ್ತೆ, ಸೆಟ್ಟಲ್ಲಿ ಏನೋ ಒಂದು ಅಚಾತುರ್ಯಗಳು ನಡೆದೋಗ್ಬಿಡುತ್ತೆ. ಇಬ್ಬರು ಸ್ನೇಹಿತರು ಅಂತ ಗೊತ್ತಾದಮೇಲೆ, ಯಾಕಂದರೆ ಬರೀ ಕೇವಲ ನಿರ್ಮಾಪಕ ನಟ ಅಲ್ಲ, ಅದರಲ್ಲಿ ಎಸ್ಪೆಷಲಿ ರಾಜ್ಕುಮಾರ್ ಅವರಾಗಿರ್ಬೋದು, ದ್ವಾರಕೀಶ್ ಆಗಿರ್ಬೋದು, ವಿಷ್ಣುವರ್ಧನ ಆಗಿರ್ಬೋದು, ದ್ವಾರಕೀಶ್ ಆಗಿರ್ಬೋದು, ಯಾಕೆಂದರೆ ಮೇರು ನಟರುಗಳವರು. ಎಲ್ಲೋ ಒಂದು ಕಡೆ ಏನಾಗುತ್ತೆ, ಒಂದು ಈಗೋ, ಒಂದು ಸಣ್ಣ ಈಗೋ ಕ್ರಿಯೇಟ್ ಆಗುತ್ತೆ, ನನ್ನಿಂದ ಸಿನಿಮಾ ಓಡ್ತಾ ಇದೆ ಅನ್ನೋ ಒಂದು ಭಾವನೆಗಳು ಸಹಜ. ಇಲ್ಲ ನಾನು ಬಂಡವಾಳ ಹಾಕಿದೆ, ನಾನು ತಯಾರಿ ಮಾಡಿದೆ, ಅದರಿಂದ ನಿನಗೆ ಹೆಸರು ಬರ್ತಾ ಇದೆ, ನಿಂಗೆ ಇಷ್ಟು ಹೆಸರೆಲ್ಲ ಬರೋದಕ್ಕೆ ಕಾರಣ ನಾನು, ಈ ಥರದ್ದು ಬರುತ್ತೆ.
ಬಟ್ ಏನು ಅದು ನಡೆದಿದ್ದ ವಿಚಾರ ಇಷ್ಟೇ, ಏನಂದರೆ ಕನ್ನಡ ಸಿನಿಮಾ ಮಾಡ್ತಾ ಇದ್ದಂಥ ದ್ವಾರಕೀಶು ಇಲ್ಲಿ ಸಂಪಾದನೆ ಮಾಡಿ ಆ ಸಂಪಾದನೆ ದುಡ್ಡೆಲ್ಲ ತಗೊಂಡು ತಮಿಳು ಅಲ್ಲಿ ಸ್ಟಾರ್ ನಟರನ್ನ ಹಾಕೊಂಡು ಮಾಡ್ತಿಲ್ಲ, ಯಾಕೆ ನನ್ನೇ ಹಾಕಲಿಲ್ಲ? ಎರಡು ಸಿನಿಮಾ ತಮಿಳಲ್ಲಿ ಮಾಡಿದ್ರು ಬಂದ್ಬಿಡತ್ತಲ್ಲ, ಅಲ್ಲಿ ಹೋಗಿ ನೀನು ಕಳ್ಕೊತೀಯ, ಇಲ್ಲಿ ಬಂದು ಕಳಿಸ್ತೀಯ, ಅವಾಗ ನಾನು ಬೇಕಾಗತ್ತೆ. ಸೊ ನನ್ನನ್ನು ಹಾಕೊಂಡು ನೀನು ಸಕ್ಸಸ್ಫುಲ್ ಪಿಕ್ಚರ್ ಮಾಡಿದ್ಮೇಲೆ ನನ್ನನ್ನೇ ನೀನು ಇಂಟ್ರೊಡ್ಯೂಸ್ ಮಾಡ್ಬೋದಾಗಿತ್ತಲ್ಲ ಬೇರೆ ಲ್ಯಾಂಗ್ವೇಜಲ್ಲಿ ಅನ್ನೋದು ಬಂದಿರುತ್ತೆ. ಇದು ಸಾಕಷ್ಟು ಸಲ ನಮ್ಮ ಅನುಭವಗಳಾಗಿದೆ, ಅದನ್ನು ಮೀರಿದಂಥ ಕೆಲವು ಮನಸ್ತಾಪಗಳಾಗಿರುತ್ತೆ. ಬಟ್ 18 ವರ್ಷಗಳ ಕಾಲ ವಿಷ್ಣುವರ್ಧನ್ನ ಸದಾ ನಿದ್ರೆಯಲ್ಲಿ ಕೂಡ ಕನಸಲ್ಲೂ ಕಾಣ್ತಿದ್ದಿದ್ದು ದ್ವಾರಕೀಶ್, ಇಬ್ಬರು ಸ್ನೇಹಿತರು ಬಿಟ್ಕೊಡೋಕ್ಕಾಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವುಗಳು ಸ್ನೇಹಲೋಕ ಅಂತ ಒಂದು ಮಾಡ್ಕೊಂಡಿದ್ವಿ, ವಿಷ್ಣುವರ್ಧನ್ ಅವರು ಸ್ನೇಹಲೋಕ ಅಂತ. ಅವಾಗ ಕ್ರಿಕೆಟ್ ಆಡ್ತಾ ಇದ್ವಿ, ಹಾಡುಗಳು ಹಾಡ್ತಾ ಇದ್ವಿ. ಒಂದು ಆಫೀಸ್ ಇತ್ತು ಜಯನಗರ 8 ಬ್ಲಾಕಲ್ಲಿ, ವಿಜಯ್ ಕುಮಾರ್ ಅಂತ ಪ್ರೊಡ್ಯೂಸರ್ ತೀರ್ಕೊಂಬಿಟ್ರು, ಅವರೊಂದು ಆಫೀಸ್ ಮಾಡಿದ್ರು, ಅಲ್ಲಿ ನಾವು ಸೇರ್ತಾ ಇದ್ವಿ. ಆ ಸಂದರ್ಭದಲ್ಲಿ ಈ ಒಂದು ಮಲಯಾಳಂ ರೀಮೇಕ್ ಈ ಸಬ್ಜೆಕ್ಟು ಇದನ್ನು ತೊಗೊಂಬಂದಿದ್ರು, ಇದನ್ನು ಮಾಡಬೇಕು, ಇದನ್ನು ವಿಷ್ಣುವರ್ಧನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಮಾತು ಬಂದಾಗ ವಿಷ್ಣು ಮಾಡಲ್ಲ ಅಂತ ಕೂತ್ಬಿಟ್ರು. ನಾವು ದಿನಾ ಪಂಪ್ ಹೊಡಿತಾ ಇದ್ವಿ ವಿಷ್ಣುಗೆ, ಸ್ನೇಹಿತರಿಗೆ, ಇಲ್ಲ ಇಲ್ಲ ನೀನು ಹಿಂಗೆ ಮಾಡಬಾರ್ದು, ದಯವಿಟ್ಟು ನೀನು ಮಾಡಲೇಬೇಕು. ಯಾಕೆ ಅಂತಂದರೆ ನೀನು ಇಬ್ಬರು ಸ್ನೇಹಿತರು, ಇಬ್ಬರು ಸ್ನೇಹಿತರಲ್ಲಿ ಯಾರೋ ಒಬ್ಬರು ಬಿಟ್ಕೊಡ್ಬೇಕು, ನೀನು ಚೆನ್ನಾಗಿದ್ದೀಯ, ಅವ್ರು ಸ್ವಲ್ಪ ಸೋತಿದ್ದಾರೆ, ಇಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಿಲ್ಲ, ವೈ ನಾಟ್ ಯು ಟ್ರೈ ಅಂತ. ಓ ಒಂದು ದ್ವಾರಕೀಶ್ ಆ್ಯಕ್ಟ್ ಮಾಡಬಾರ್ದು ಆ ಪಿಕ್ಚರಲ್ಲಿ, ಓಕೆ ಅದೊಂದು ಕಂಡೀಷನ್, ಆಮೇಲೆ ಸೆಟ್ಟಿಗೆ ಬರಬಾರ್ದು ಅಂತ. ಏನೇ ಆದರೂ ಕೊನೆಗೆ ದ್ವಾರಕೀಶ್ ಮಾಡಿದ್ರು, ಅವರಿವರು ಮತ್ತೆ ಸೇರಿದ್ರು, ಸೇರಿ ನೋಡಿ ಎಂಥ ಟೈಟ್ಲು, ಆಪ್ತ ಮಿತ್ರ ಅಂತ ಟೈಟ್ಲು, ದಟ್ ಈಸ್ ದ್ವಾರಕೀಶ್, ದಟ್ ಈಸ್ ವಿಷ್ಣುವರ್ಧನ್. ಕೊನೆಯವರೆಗೂ ವಿಷ್ಣುವರ್ಧನ್ 2009 ತೀರ್ಕೊಂಡಾಗ ತುಂಬ ನೊಂದಿದ್ದವ್ರು ದ್ವಾರಕೀಶ್, ಕಣ್ಣೀರು ಹಾಕಿದ್ರು, ಒಬ್ಬ ಎಲ್ಲೋ ತನ್ನ ದೇಹದಲ್ಲಿ ಯಾವುದೋ ಒಂದು ಭಾಗ ಕಳ್ಕೊಂಡಂಗೆ ಫೀಲ್ ಮಾಡ್ತಾಯಿದ್ರು. ಮೊನ್ನೆಗೆ ಕೂಡ ಅವ್ರ ಮನೆ ಅವ್ರ 80th ವರ್ಷದ ಹುಟ್ಟುಹಬ್ಬಕ್ಕೆ ಹೋಗಿದ್ದಾಗಲೂ ತುಂಬ ಮೆಲ್ಕ್ ಹಾಕ್ತಾಯಿದ್ರು, ತಮ್ಮ ಸ್ನೇಹದ ಬಗ್ಗೆ ಮೆಲ್ಕ್ ಹಾಕ್ತಾಯಿದ್ರು. ಇಲ್ಲ ಅದು ಪಶ್ಚಾತ್ತಾಪ ಪಡೋದು ಸಹಜ, ಯಾಕೆಂದರೆ ಯಾವತ್ತೂ ಒಂದು ತನ್ನ ತಪ್ಪಿನ ಅರಿವು ಯಾವತ್ತೂ ಒಬ್ಬ ಮನುಷ್ಯನಿಗೆ ಬರುತ್ತೋ ಅವನು ಅದನ್ನು ತಿದ್ದುಕೊಂಡಿದ್ದಾನೆ ಅಂತ ಅರ್ಥ. ಬಟ್ ಇದರಲ್ಲಿ ಇಬ್ಬರು ಯಾರೂ ಕಡಿಮೆ ಇಲ್ಲ, ವಿಷ್ಣುವರ್ಧನೂ ಕಡಿಮೆ ಇಲ್ಲ, ದ್ವಾರಕೀಶು ಕಡಿಮೆ ಇಲ್ಲ, ಇಬ್ಬರು ಅವರವರ ದಾರಿ ಚೆನ್ನಾಗೇನು ಮಾಡ್ಕೊಂಡ್ಬಿಟ್ಟಿದ್ರು. ಬಟ್ ಅವರ ಇಡೀ ಕುಟುಂಬದಲ್ಲಿ ವಿಷ್ಣುವರ್ಧನ್ ನೋಡಿ, ಇವತ್ತು ವಿಷ್ಣುವರ್ಧನ್ ತಾನೇ ಟೈಟ್ಲ್ ಇಟ್ಟು ಸುದೀಪ್ ಅದನ್ನೇ ನೆನಪು ಮಾಡ್ಕೊಂಡೆ ಈಗ ವಿಷ್ಣುವರ್ಧನ್ ನೋಡಿ, ಅವ್ರ ಮನಸ್ಸಲ್ಲಿ ವಿಷ್ಣುವರ್ಧನ್ ಇಟ್ಟೆ ಟೈಟ್ಲ್ ಇಟ್ಟೆ ಪಿಕ್ಚರ್ ತೆಗೆದ್ರಲ್ಲ, ಅದೊಂದು ದೊಡ್ಡ ಹಿಟ್ಟೆ ಆಯ್ತಲ್ಲ ಅದು. ದಟ್ ಈಸ್ ಅಂದರೆ ಆ ದ್ವಾರಕೀಶಲ್ಲಿ ಆ ಛಲ ಇತ್ತು ದ್ವಾರಕೀಶಿಗೆ. ಕೊನೆಯಲ್ಲಿ ಕೂಡ ನೀನು ಹೇಳೋದಕ್ಕೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋದು ಬಿಟ್ಬಿಟ್ರೆ ಅರಿವು ತುಂಬ ಚೆನ್ನಾಗೇ ಇತ್ತು, ಶಾರ್ಪಾಗೇ ಇದ್ದರು. ಬಟ್ ಅದನ್ನು ಆ ಕೆಲಸವನ್ನು ಅವ್ರ ಮಗ ಯೋಗಿ ಮಾಡ್ತಾಯಿದ್ದಾನೆ ಈಗ. ಅವ್ರ ಮನೆಯಲ್ಲಿ ನಾವು ನೋಡಿದಾಗ ಪ್ರತಿ ಸಲ ಅನ್ನೋ ಪ್ರತಿಯೊಂದು ಗಳಿಗೆನಲ್ಲೋ ಅವ್ರಿಗೆ ಯಾವಾಗ ಸ್ವಲ್ಪ ಆರೋಗ್ಯ ಕೆಡ್ತು ಅಂದರೆ ಅಂಬುಜ ಅಕ್ಕ ತೀರ್ಕೊಂಡಾಗ 3 ವರ್ಷದ ಹಿಂದೆ, ತುಂಬ ಅವರು ಅಂಬುಜ ಅಕ್ಕ ವಾಸ್ ವೆರಿ ಸ್ಟ್ರಾಂಗ್ ಲೇಡಿ, ಸಿಕ್ಕಾಪಡೆ ಚೆನ್ನಾಗಿ ಓದ್ಕೊಂಡಿದ್ದವರು, ಗ್ರ್ಯಾಜುಯೇಟು. ನಾನು ಅವ್ರ ಮನೇಲಿ ಸಾಕಷ್ಟು ಅವ್ರಿಗೆ ಯಾವಾಗಲೂ ಅಂಬುಜಕ್ಕ ಅಂತಲೇ ಕರಿತಾ ಇದ್ದೆ. ನನಗೆ ಅವ್ರ ಅಡುಗೆ ಜೊತೆಗೆ ಅವರ ಅಡುಗೆ ಮತ್ತು ನಡಿಗೆ ಎರಡೂ ಇಷ್ಟ ಆಗುತ್ತೆ ಅಂತ ಒಂದು ದೊಡ್ಡ ಹೆಂಗಸು, ಬಹಳ ಬುದ್ಧಿವಂತರು, ಆ ಮಕ್ಕಳನ್ನ ಸಾಕಿದ ರೀತಿ ಇರ್ಬೋದು. ಆಮೇಲೆ ಒಂದು ಹೇಗಿತ್ತಂದರೆ ಮನುಷ್ಯನಿಗೆ ಒಂದು ಕಷ್ಟ ಅಂತ ಬಂದಾಗ ಮೊದಲು ಸಾಥ್ ಕೊಡೋದು ಹೆಂಡತಿ. ಆ ನೋವನ್ನೆಲ್ಲ ಗಂಡನಿಗೆ ಯಾವುದೇ ರೀತಿ ಇದಾಗ, ಮನೆಗಳು ದೊಡ್ಡದಾಯಿತು ಚಿಕ್ಕದಾಯಿತು, ಎನ್ ಆರ್ ಕಾಲೋನಿ ಮನೆ ದೊಡ್ಡ ಮನೆ ಮಾರಿಬಿಟ್ರು, ಅದಾದಮೇಲೆ ಸದಾಶಿವನಗರದಲ್ಲಿ ನಂದಗೋಕುಲ ಅಂತ ಒಂದು ಮನೆ ಕಟ್ಟಿದ್ರು, ಅದನ್ನು ಇವಾಗ ಫ್ಲ್ಯಾಟ್ ಆಗಿದೆ, ಅಲ್ಲಿ ಅಲ್ಲಿ ಬರ್ತಾಯಿದ್ರು, ಅದನ್ನು ಮಾರಿದ್ರು, ಪ್ರತಿ ಸಲ ಲಾಸ್ ಆದಾಗ ಒಂದು ಮನೆ ಮಾರ್ಬಿಡೋದು. ಅವರು ಹೇಳ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೆಗಳು ಎಲ್ಲ. ನಾನಂಥದ್ರಲ್ಲಿ ಕೊನೆಗೆ ನೋಡಿ, ಇವಾಗ ಕರ್ನಾಟಕದಲ್ಲಿ ಒಬ್ಬ ಇಂಥ ಒಬ್ಬ ಧೀಮಂತ ನಿರ್ಮಾಪಕ ಕೊನೆಗೆ ಎಲ್ಲೋ ಬೆಂಗಳೂರಿಂದ 25 ಕಿಲೋಮೀಟರ್ ದೂರದಲ್ಲಿ ಮನೆ ಮಾಡಬೇಕಾಗತ್ತೆ. ನೋಡಿ, ಅವರು ಆಪ್ತ ಮಿತ್ರ ಮಾಡಿದ್ಮೇಲೆ HSR ಲೇಔಟ್ ಎಲ್ಲ ಒಂದು ಅದ್ಭುತವಾದ ಮನೆ ಕಟ್ಟಿದ್ರು. ಆ ಮನೆ ಗೃಹ ಪ್ರವೇಶಕ್ಕೂ ಹೋಗಿದ್ವಿ ನಾವು, ಹೋದಾಗ ನೋಡು ಸುಂದರ ನಮ್ಮ ಮನೆಗೆ ಲಿಫ್ಟ್ ಹಾಕಿದ್ದೀನಿ, ಅದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಎಲ್ಲ ನೋಡಿದಾಗ ಅಲ್ಲಿ ಪೂಜೆ ಆಯಿತು, ಸಿನಿಮಾಗಳು ಮಾಡಿದ್ರು, ಯಾವುದೋ ಒಂದು ಸಿನಿಮಾ ಫೇಲ್ಯೂರ್ ಆಯಿತು ಮನೆ ಮಾಡಬೇಕಾಗಿ ಬಂತು. ಅದು ಅವರ ಕಡೆಯ ವಯಸ್ಸಿನಲ್ಲಿ ಆ ಥರ ಆಗ್ತಿ ಅಂದರೆ ಅನು ಯಾವತ್ತು ಪರ್ಮನೆಂಟಾಗಿ ಉಳ್ಕೊಂಬಿಡುತ್ತೆ. ಸೊ ಹಾಗಾಗಿ ಇದೊಂಥರ ಗ್ಯಾಂಬಲ್, ಸಿನಿಮಾ ಇಂಡಸ್ಟ್ರಿ ಅನ್ನೋದು ಗ್ಯಾಂಬಲ್, ಯಾರನ್ನೂ ಯಾರು ದೂಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಇಟ್ ಹ್ಯಾಪನ್ಸ್ ಅಷ್ಟೇ. ಇಲ್ಲಿ ಹಾಕಬೇಕು, ನಾವು ಇಲ್ಲೇ ಪಡ್ಕೊಳ್ಬೇಕು, ಇಲ್ಲೇ ಕಳ್ಕೊಬೇಕು ಅನ್ನೋದನ್ನ ಪ್ರತಿ ಬಾರಿ ಕೂಡ ಹೇಳ್ತಿದ್ರು. ಅದರಲ್ಲಿ ಎಷ್ಟೇ ನೀವು ಬುದ್ಧಿವಂತಿಕೆ ವಹಿಸಿದ್ರು ಕೂಡ ಸಿನಿಮಾ ಅನ್ನೋದೇನಂದರೆ ಜೂಜು, ಸೈನ್ಸ್ ಇದೆ, ಬಿಸ್ನೆಸ್ ಇದೆ, ಎಲ್ಲ ಗೊತ್ತು. ಯಾಕೆ ಎಲ್ಲ ನಟರುಗಳು ಸಿನಿಮಾ ಮಾಡೋಕ್ಕಾಗಲ್ಲ ಅಂದರೆ ಇದೇ ಪ್ರಾಬ್ಲಮ್ಮು.
ಇವತ್ತಿನ ಕಾಲಘಟ್ಟದಲ್ಲಿ ಇನ್ನೂ ಕಷ್ಟ. ಯಾಕಂದರೆ ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಮಲ್ಟಿ ಕಲ್ಚರಲ್ ಬಂದುಬಿಟ್ಟಿದೆ. ಮೊದಲೇ ಆದರೆ ರಂಗಭೂಮಿ ಇತ್ತು, ಸಿನಿಮಾ ಇತ್ತು, ಎರಡೇ ಇತ್ತು ಚಾಯ್ಸು. ಇವತ್ತು ನಿಮಗೆ ಸುಮಾರು ಚಾಯ್ಸ್ಗಳಿದೆ, ಹೋಟೆಲ್ಸ್ ಇದೆ, ಬಾರ್ಗಳಿದೆ, ರೆಸ್ಟೋರೆಂಟ್ಗಳಿದೆ, ಈಟ್ರೀಸ್ ಇದೆ. ಒಬ್ಬ ಒಂದು ಸಿನಿಮಾ ನೋಡ್ಕೊಂಬರ್ಬೇಕಂದ್ರೆ ಕನಿಷ್ಠ ಪಕ್ಷ ಒಬ್ಬ ಪ್ರೇಕ್ಷಕನಿಗೆ ಮಿನಿಮಮ್ 500 ರೂಪಾಯಿ ಬೇಕಾಗುತ್ತೆ. ಒಬ್ಬ ಆಟೋ ರಿಕ್ಷಾ ಡ್ರೈವರ್ 500 ರೂಪಾಯಿ ಕೊಟ್ಟು ಸಿನಿಮಾ ನೋಡೋಕ್ಕಾಗತ್ತಾ? ಎಲ್ಲೋ ಒಂದು ಕಡೆ ಸರ್ಕಾರ ಆಗಲಿ ಅಥವಾ ಉದ್ಯಮ ಆಗಲಿ ಕೂತ್ಕೊಂಡು ಚರ್ಚೆ ಮಾಡಿ ಚೀಪೆಸ್ಟ್ ಎಂಟರ್ಟೈನ್ಮೆಂಟ್ ಅಂದರೆ ಸಿನಿಮಾನೇ. ಅದರಲ್ಲಿ 2 ಗಂಟೆಗಳ ಕಾಲ ನಾವು ಕೂತ್ಕೊಂಡು ಆನಂದ ಪಟ್ಕೊಂಡ್ಬರ್ತೀವಿ. ಆ ಕಾಲದಲ್ಲಿ ನಮ್ಮಲ್ಲಿ 20 ಪೈಸಾ 30 ಪೈಸಾ ಇದ್ದರೆ ಹೋಗಿ ಒಂದು ಸಿನಿಮಾ ಸ್ಟೂಡೆಂಟ್ ಹೋಗಿ ನೋಡ್ಕೊಂಬರ್ತಾಯಿದ್ವಿ. ಇವತ್ತು ಸ್ಟೂಡೆಂಟ್ಸ್ ಎಲ್ಲ ಆ ರೀತಿ ನೋಡೋಕ್ಕಾಗಲ್ಲ. ಮಿನಿಮಮ್ ನೀವಂದರೆ 500 ರಿಂದ 1,000 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಅದರಲ್ಲೂ PVR ಗಿವಿಆರ್ ಆದರೆ ಪಾಪ್ಕಾರ್ನ್ ಬೇರೆ, ಪೆಪ್ಸಿಗೆ ಕೊಕೋ ಕೋಲ ಎಲ್ಲ ಕಂಪಲ್ಸರಿ, ಟಿಕೆಟ್ಗಿಂತ ಜಾಸ್ತಿ ಅದು. ಆಮೇಲೆ ಸಿನಿಮಾ ಥಿಯೇಟ್ರ್ ನೋಡಿ, ಒಂದು ಕಲ್ಚರ್ ಇತ್ತು ಅವತ್ತಲ್ಲ. ನಾನು ಹೇಳಿದೆ ಕಲ್ಚರಲ್ ಅಂಬಾಸಡರ್ ದ್ವಾರಕೀಶ್ ಅಂತ ಕರೆಯೋದಕ್ಕೆ. ಒಂದು ಸಿನಿಮಾ ಮಂದಿರ ಹೆಂಗಿರುತ್ತೆ ಅಂದರೆ ಭಾಳ ಭವ್ಯವಾಗಿ ಕಾಣ್ತಾ ಇತ್ತು. ಇವಾಗ ಅಲಂಕಾರ ಥಿಯೇಟ್ರ್ ನೋಡಿದ್ರೆ ಅದಕ್ಕೊಂದು ಸ್ಟೈಲ್ ಇತ್ತು. ಸಂಗಮ್ ಥಿಯೇಟ್ರ್ ಒಂಥರ ಇತ್ತು, ಕಪಾಲಿ ಒಂಥರ ಕಾಣಿಸ್ತಾ ಇದ್ವು. ಇವತ್ತು ಆ ಥರ ಇಲ್ಲ, ಬಾಕ್ಸ್ ಎಲ್ಲ ಬೆಂಕಿಪಟ್ಟಣ ಇದ್ದಂಗೆ ಇರುತ್ತೆ. ಸೊ ಅದ್ರಲ್ಲಿ ಏನು ನೀವು ಮಜಾ ತೊಗೊಳಕ್ಕಾಗತ್ತೆ? ಸಿನಿಮಾ ನೋಡ್ಕೊಂಡು ಆಚೆ ಬರಬೇಕಷ್ಟೇ. ಅವರು ಅದು ನಾನು ಆಲ್ವೇಸ್ ಫೀಲ್ ಎಲ್ಲೋ ಒಂದು ಕಡೆ ನಾವೆಲ್ಲ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ವರ್ಕ್ಡ್ ವಿತ್ ದ್ವಾರಕೀಶ್ ಆಗಲಿ, ರಾಜ್ಕುಮಾರ್ ಆಗಲಿ, ಆಮೇಲೆ ಕಲ್ಯಾಣ್ ಕುಮಾರ್, ಉದಯ ಕುಮಾರ್, ನರಸಿಂಹರಾಜು, ಜಿ ವಿ ಅಯ್ಯರು, ಆಮೇಲೆ ಮುಸುರಿ ಕೃಷ್ಣಮೂರ್ತಿ, ಲೋಕನಾಥ್ ಅಂಕಲ್ಲು, ಇವರೆಲ್ಲ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸಗಳು ಮಾಡಿದ್ರು, ಏನು ದಾಖಲೆಗಳನ್ನು ಬಿಟ್ಟು ಹೋಗಿದ್ದಾರೆ, ಅದ್ಭುತವಾಗಿತ್ತು. ಅಂಥದ್ದಲ್ಲಿ ಪ್ರತಿಯೊಬ್ಬರು ನಟರನ್ನು ಬಳಸ್ಕೊಂಡಿದ್ದಾರೆ ದ್ವಾರಕೀಶ್. ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಹಾಕ್ಕೊಂಡಿದ್ದಾರೆ. ಎಂ ಪಿ ಶಂಕರ್ನ ಹಾಕ್ಕೊಂಡಿದ್ದಾರೆ, ಬಾಲಣ್ಣನ ಹಾಕ್ಕೊಂಡಿದ್ದಾರೆ, ಮುಸುರಿ ಕೃಷ್ಣಮೂರ್ತಿನ ಹಾಕ್ಕೊಂಡು ಎಲ್ಲರೂ ಇಷ್ಟಪಡ್ತಾಯಿದ್ರು. ಕಲಾವಿದರಂದ್ರೆ ತುಂಬ ಇಷ್ಟ ಅವ್ರಿಗೆ. ಹ್ಞೂ, ಹಾಕ್ಬಿಡ್ಬೇಕು ನಮ್ಮ ಪಿಚ್ಚರಲ್ಲಿ ಹಾಕ್ಬೇಕು, ಕರ್ಕೊಂಬಂದು ಹಾಕೋರು. ಆ ಥರ ನಾನು ಇವತ್ತು ದ್ವಾರಕೀಶ್ ಏನಂದರೆ, ದ್ವಾರಕೀಶ್ ಹತ್ರ ಒಂದು ನಾನು ಕಲ್ತಿದ್ದೇನಪ್ಪ ಅಂದರೆ, ಸದಾ ಒಂದು ಉತ್ಸಾಹದ ಚಿಲುಮೆ, ಚಿಲುಮೆ ಅಂತ ಕರಿತೀನಲ್ಲ, ಯಾವತ್ತು ನೊಂದಿದ್ದ ಮುಖ ಭಾಳ ಕಡಿಮೆ ನಾನು ನೋಡಿದ್ದು. ಅವರು ಹತ್ತಿದ್ದು ಯಾವಾಗ ಅಂದರೆ ಅಂಬುಜಕ್ಕ ತೀರ್ಕೊಂಡಾಗ. ಅದನ್ನು ಕೋಇನ್ಸಿಡೆಂಟ್ ಅಂದ್ರೆ ನೋಡಿ, 2021 9:45 ಹೊತ್ತಿಗೆ ಇವರು ಬೆಳಿಗ್ಗೆ ಹಂಗೆ ಮಲಗ್ತೀನಿ ಅಂತ ಹೇಳಿ ಮಲಗಿದ್ದಾರೆ. ಹೌದು, ಮತ್ತೆ ಸೇಮ್ ಡೇ, ಅದು April 16th, ಇದು April 16th. ಎಂತ ಕಾಕತಾಳಿ ಅಂದ್ರೆ, 3 ವರ್ಷದಲ್ಲಿ ಯಾಕೆ ಕರ್ಸ್ಕೊಂಡ್ಬಿಟ್ಟಿದ್ದಾರೆ ಸಾಕೋಬ ಅಂತಂತಂದ್ರೆ, ಒಂದು ರೀತಿ ಜೋಡಿನೇ ಹಾಗೆ, ಒಂದು ಕಡೆ ದ್ವಾರಕೀಶ್ ಒಂದು ಕಡೆ ಅಂಬುಜಾ ಅನ್ನೋದು ಭಾಳ. ಇವತ್ತು ಆ ಹುಡುಗರು ನೋಡಿದಾಗ ನಮಗೆ ಭಾಳ ಅನಿಸುತ್ತೆ. ಪ್ರತಿ ಸಲನೂ ಅವರು ಮನೆಯಲ್ಲಿ ಒಂದು ದೊಡ್ಡ ಅಣ್ಣನ ಸ್ಥಾನ ಕೊಟ್ಟು ನಮ್ಮನ್ನು ಇವತ್ತು ಇಲ್ಲ ನೀನು ಇರಬೇಕು ಅಂತ ಯೋಗಿ ಹೇಳಿದಾಗ, ನಿಜವಾಗ್ಲೂ ಒಂದೊಂದು ಸಲ ವ್ಯಕ್ತಿ ನಿಮ್ಮಿಂದ ದೂರ ಆಗಿಬಿಟ್ರು, ಎಷ್ಟೋ ದಿವಸ ನಾವು ಅವ್ರನ್ನ ನೋಡೋದೇ ಇಲ್ಲ, ನೋಡದೇ ಇದ್ದಾಗ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತೀವಿ. ಆದರೆ ಈಗ ಅವರು ದೇಹದಲ್ಲಿ ಜೀವ ಇಲ್ಲ, ಆದರೆ ಅವರಿದ್ದಾರೆ. ಆ ಏನು ಸತ್ವ ಇದೆಯಲ್ಲ, ಭಾವನೆಗಳಿದೆಯಲ್ಲ ದ್ವಾರಕೀಶ, ಅದು ನಮ್ಮ ಸದಾ ಜೀವಂತವಾಗಿಡುತ್ತೆ ಅನ್ನೋದಕ್ಕೆ ನನಗೆ ಯಾವ ಅನುಮಾನನೂ ಇಲ್ಲ. ಎಸ್, ಆಟಗಾರ ಆಗಿರ್ಬೋದು, ಚೌಕ, ಇತ್ತೀಚಿನ ದಿನಗಳಲ್ಲಿ ಆದಂಥದ್ದು ಆಯುಷ್ಮಾನುಭವ ಅನ್ನುವಂತಹ ಸಿನಿಮಾಗಳು, ಅಂದರೆ ಇಲ್ಲಿಯವರೆಗೂ ಕೂಡ ಅವರು 2 ವರ್ಷಗಳಿಂದ ಜೀವನದ ಪಯಣದಲ್ಲಿ ಸಿನಿಮಾ ಇದ್ದೇ ಇದೆ ಅಂತ ಹೇಳಿ, ಆ ರೀತಿಯಾಗಿರೋದು ಬಹಳ ಕಷ್ಟ ಅಲ್ವಾ? ಅದು ಅಲ್ಲ, ಅದಕ್ಕೆ ಹೇಳಿದ್ದು ಸದಾ ಜೀವಂತ ಅಂತ ಇರಬೇಕು ಯಾವಾಗಲೂ, ಶುಡ್ ಬಿ ಅಲೈವ್. ಯಾವತ್ತು ಈಗ ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ ಅನ್ನೋದು ಹೇಳ್ಬೋದೇ ಅಷ್ಟೇ ಹೊರತು. ಬಟ್ ಎಲ್ಲೋ ದ್ವಾರಕೀಶ್ ಅವರ ಒಂದು ಕೊಡುಗೆ ಇದೆಯಲ್ಲ, ಅದು ನಮ್ಮ ಈಗಿನ ಪೀಳಿಗೆಯವರಿಗೆ ಒಂದು ಅರ್ಥ ಆಗಬೇಕು. ಏನಂದರೆ, ಏನೋ ಸುಮ್ಮನೆ ಕಾಟಾಚಾರಕ್ಕೆ ಸಿನಿಮಾ ಮಾಡಬೇಡಿ, ಸಿನಿಮಾ ಅನ್ನೋದು ಒಂದು ಸೀರಿಯಸ್ ಬಿಸ್ನೆಸ್ ಆಗಬೇಕು. ಕತೆ ಕಂಟೆಂಟ್ ಅಂತ, ಇವಾಗ ಕಂಟೆಂಟ್ ಏನು ನೋಡಿ, ಅವತ್ತು ಅವತ್ತಿನ ಕಾಲಘಟ್ಟದಲ್ಲಿ ಒಂದು ಗುರು ಶಿಷ್ಯರು ಮಾಡಬೇಕಾದ್ರೆ ಎಂಥ ದೊಡ್ಡ ಇದು ನೋಡಿ, ಇದರಲ್ಲಿ ಅದರಲ್ಲಿ ರಾಜಾನಂದ್ ಅಂತವ್ರನ್ನ ಹಾಕ್ತಾರೆ ಗುರು ಪಾತ್ರಕ್ಕೆ. ಅದು ದೊಡ್ಡ ವಿಚಾರ. ಅದು ರಾಜಾನಂದ್ ಒಬ್ಬ ಮೈಸೂರಿನಲ್ಲೊಬ್ಬ ಗೊತ್ತಲ್ಲ, ಒಬ್ಬ ಪೋಷಕ ಕಲಾವಿದರು. ಬಟ್ ಅವ್ರ ನಾಯಕೆ ಮಾಡಿರೋದು ಇದೆಯಲ್ಲ, ರಾಜಾನಂದನ ಗುರು ಮಾಡಿ ಮಿಕ್ಕಿದ ಅಷ್ಟು ಜನ ಕಲಾವಿದರು ಅದರಲ್ಲಿ, ಗೋಡೆ ಲಕ್ಷ್ಮೀನಾರಾಯಣ ಇದ್ದಾರೆ, ಬೆಂಗಳೂರು ನಾಗೇಶ್ ಇದ್ದಾರೆ, ಶಿವರಾಮಣ್ಣ ಇದ್ದಾರೆ, ಉಮೇಶ್ ಇದ್ದಾರೆ, ದ್ವಾರಕೀಶ್ ಇದ್ದಾರೆ, ರತ್ನಾಕರ್ ಇದ್ದಾರೆ, ಎಷ್ಟು ಜನ ಕಲಾವಿದರು ಅದರಲ್ಲಿ, ಎಷ್ಟು ಜನ ಕಲಾವಿದರು, ಅಷ್ಟು ಜನನ ಇಟ್ಕೊಂಡು ಅಷ್ಟು ಜನಕ್ಕಲ್ಲಿ ಕೆಲಸ ಮಾಡಿರೋದು ಭಾಳ ಅದ್ಭುತವಾದ ಒಂದು ಆಲೋಚನೆ. ಅವರ ಇಡೀ ಅವರ ಕುಟುಂಬದ ಕೊಡುಗೆ ನೋಡಿ, ಅದು ಹುಣಸೂರು ಕೃಷ್ಣಮೂರ್ತಿ ಆಗಿರ್ಬೋದು, ಭಾರ್ಗವ ಆಗಿರ್ಬೋದು, ಎಂಟ್ರಿ ಆಗಿದೆ. ಇಲ್ಲ, ಅಯ್ಯೋ, ಹುಣಸೂರು ಕೃಷ್ಣಮೂರ್ತಿ ಈಸ್ ಎ ಲೆಜೆಂಡ್. ಅವರು ಅವ್ರ ಥರ ಸಾಹಿತ್ಯ, ಅವ್ರ ಥರ ನಿರ್ದೇಶನ ಮಾಡಿದವರು ನಾನು ನೋಡೇ ಇಲ್ಲ.
ಹುಣಸೂರು ಕೃಷ್ಣಮೂರ್ತಿ ಇಸ್ ಲೆಜೆಂಡ್. ಬರೀ ಅವತ್ತು ಅವರೇನು ಸೂಟು ಬುಟ್ಟು ಹಾಕೊಂಡು ಬರ್ತಾ ಇರಲಿಲ್ಲ, ಸೆಟ್ಗೆ ಪಂಚೆ ಜುಬ್ಬ ಹಾಕ್ಕೊಂಡೇ ಸಿನಿಮಾ ಮಾಡಿದ್ದವರು. ಅಂಥ ಒಂದು ಕುಟುಂಬದಿಂದ ಬಂದಂಥ ದೊಡ್ಡ ಇದು ಕೊಡುಗೆ. ಐ ಆಲ್ವೇಸ್ ಸೆಲ್ಯೂಟ್ ಹಿಮ್. ಕೃಷ್ಣಮೂರ್ತಿ ಅವರು ಇದ್ರು ಅನ್ನೋ ಕಾರಣಕ್ಕಾಗಿಯೇ ಇವರು ಎಂಟ್ರಿ ಆಯಿತು. ಹೌದೌದೌದು, ಅದು ಖಂಡಿತ. ಅದು ಏನಪ್ಪ ಅಂದರೆ, ಇವರು ಸಿನಿಮಾ ಮಾಡ್ತಾ ಇದ್ದಾರೆ, ಸರಿ, ತಾಯಿ ಅಣ್ಣ ಸಿನಿಮಾ ಮಾಡ್ತಾ ಇದ್ದಾರೆ, ಮಾಮ ನಮ್ಗೆ ಯಾಕೆ ಚಾನ್ಸ್ ಕೊಡಲ್ಲ ಅಂತ ಹೇಳಿ ಅವರು ಒಂದು ಚಾನ್ಸ್ ಕೇಳ್ಕೊಂಡು ಒಳಗಡೆ ಬಂದರು. ಮೈಸೂರಿನಲ್ಲಿ ಇದ್ದಿದ್ದು, ಆಮೇಲೆ ಬೇರೆ ಬೇರೆ ಬಿಸ್ನೆಸ್ಸು, ಟೈರ್ ಬಿಸ್ನೆಸ್ಸು, ಮಧುಸ್ ಟೈರ್ಸ್ ಅಂತ ಒಂದಿದೆ, ಅದು ಕೂಡ ಅವರು ಇವ್ರಿಗೆ ಅದೆಲ್ಲ ನನಗೆ ಯಾಕೆಂದರೆ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ಗೊತ್ತಿದ್ದರಿಂದ ನಾನು ಅವ್ರ ಜೊತೆ ಒಡನಾಟ ಚೆನ್ನಾಗಿತ್ತು. ಸೊ ಅವರೆಲ್ಲೂ ಬಿಸ್ನೆಸ್ಗೆ ಸಿನಿಮಾ ಬಿಟ್ಟು ಬೇರೆ ಏನು ಮಾಡಲಿಲ್ಲ. ಒಂದು ಆಟೋಮೊಬೈಲ್ ಶಾಪ್ ಇತ್ತು ಅವ್ರ ಬ್ರದರ್ದು, ಮೈಸೂರಲ್ಲಿ ಆಟೋಮೊಬೈಲ್ ಶಾಪ್ ಇತ್ತು. ನೋಡ್ಕೊತಿದ್ದೆ. ನನಗೆ ನನಗೇನಂದರೆ ಮೈಸೂರಿಗೆ ಹೋದಾಗೆಲ್ಲ ದ್ವಾರಕೀಶತೆ ಹೋಗ್ತಾ ಇದ್ದೆ. ಅದು ಒಂದು ಸಲ ಏನಾಯಿತು ಅಂದರೆ, ಅಶ್ವಥ್ ಅವರು ತೀರ್ಕೊಂಡಾಗ ನಾವಿಬ್ಬರು ಜೊತೆಯಲ್ಲೇ ಹೋದ್ವಿ. ಕೆ ಎಸ್ ಅಶ್ವಥ್ ತೀರ್ಕೊಂಡ್ಬಿಡ್ತಾರೆ, ಆವಾಗ ಸುಂದರ ಬಾರು ಅಂಥೇಳಿ ನಾವಿಬ್ಬರು ಕಾರಲ್ಲಿ ಜರ್ನಿ ಮಾಡ್ತಾ ಹೋಗ್ತಾ ಅದಕ್ಕೆ ಸುಮಾರು ವಿಷಯಗಳು ಇಂಡಸ್ಟ್ರಿನಲ್ಲಿ ಅವ್ರಿಗೆ ಗೊತ್ತಿಲ್ಲದೇ ಇರೋ ವಿಚಾರವೇ ಇಲ್ಲ, ಎಲ್ಲವನ್ನೂ ಮೇಲ್ಕ್ ಹಾಕ್ತಾ ಬಂದಿದ್ದು. ತಿರ್ಗಿ ಅದಕ್ಕೆ ಕೇಳಿದೆ, ಆವಾಗ ಮೈಸೂರಿನಲ್ಲಿ ಎಲ್ಲಿ ಉಳ್ಕೋಬೇಕು, ಎಲ್ಲಿತ್ತು, ಅವರ ಎಲ್ಲ ತೋರಿಸಿದ್ರು. ನನಗೆ ಇನ್ನು ಚೆನ್ನಾಗಿ ನೆನಪಿರೋದೇನಪ್ಪ ಅಂದರೆ, ಇದು ಮಾಡ್ತಾಯಿದ್ವಿ ಡ್ಯಾನ್ಸ್ ರಾಜಾ ಡ್ಯಾನ್ಸ್. ಸರ್, ಅದರ ಬಗ್ಗೆ ಮಾತನಾಡಿಸ್ತೀನಿ ನಾನು, ಅದರ ವಿಚಾರ ಬಗ್ಗೆ ಮಾತಾಡಲೇಬೇಕಾಗತ್ತೆ ಅಂತ ಹೇಳಿದ್ರೆ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.